ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಬ್ಬ ಹಿರಿಯ ಮೇರು ಕಲಾವಿದರ ಅಂತರಂಗ ಸಾಗರದಲ್ಲಿ ಮಿಂದೇಳುವ ಕನ್ನಡ ಕಲಾ ಗಂಗೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಆತ್ಮಬಂಧುಗಳೇ ಸಿನಿಮಾಗಳಲ್ಲಿ ಸೂಕ್ಷ್ಮವಾದ ವಿಚಾರಗಳನ್ನು ಜನರಿಗೆ ತಲುಪಿಸುವುದು ಗಟ್ಟಿಯಾದ ಪಾತ್ರಗಳ ಮೂಲಕ ಅಂತಹ ಹಲವಾರು ಸೂಕ್ಷ್ಮ ವಿಚಾರಗಳು ನೋಡುಗರ ಮನಸ್ಸನ್ನು ನಾಟುವ ಜೊತೆಗೆ ಆ ಪಾತ್ರವು ಪ್ರಭಾವ ಬೀರುವುದು ಸರ್ವೇ ಸಾಮಾನ್ಯ ಅಂತಹ ಪ್ರಭಾವಿ ಪಾತ್ರಧಾರಿ ನಮ್ಮ ಭಾರತೀಯ ಚಿತ್ರರಂಗ ಕಂಡ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಕೆ ಎಸ್ ಅಶ್ವತ್ ಅವರು ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕರಗನಹಳ್ಳಿಯಲ್ಲಿ ಸುಬ್ಬರಾಯ ಅಶ್ವತ್ಥನಾರಾಯಣರ ಜನನವಾಯಿತು ಮೈಸೂರಿನಲ್ಲೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ ಇವರು ಮಹಾರಾಜ ಕಾಲೇಜಿನಲ್ಲಿ ಬಿ ಪದವಿಯನ್ನು ಏಳನೇ ಶ್ರೇಣಿ ಪಡೆದು ಉತ್ತೀರ್ಣರಾದರು ನಂತರ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡ ಖ್ಯಾತಿ ಇವರದು ಇದಾದ ಎರಡು ವರ್ಷಗಳ ನಂತರ ಆಹಾರ ನಿರೀಕ್ಷಕರಾಗಿ ಡಿಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಸ್ಟೆನೋಗ್ರಫರ್ ಆಗಿ ಹತ್ತು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ನಿರತರಾದರು ಇವರಿಗೆ ನಾಟಕಗಳಲ್ಲಿ ಮುಂಚಿನಿಂದಲೂ ಸ್ವಲ್ಪ ಆಸಕ್ತಿ ಜಾಸ್ತಿ ಇದ್ದಿದ್ದರಿಂದ ಮೈಸೂರು ಆಲ್ ಇಂಡಿಯಾ ರೇಡಿಯೋ ನಿರ್ಮಾಣದ ರೇಡಿಯೋ ನಾಟಕಗಳಲ್ಲಿ ಬಣ್ಣ ಹಚ್ಚಲು ಶುರು ಮಾಡಿದರು ಇವರಿಗೆ ಸಿನಿಮಾ ಕನಸಾಗಿರಲಿಲ್ಲ ತಾನಾಗೆ ಒಲಿದು ಬಂದ ದೈವವಾಗಿತ್ತು ಇವರ ನಾಟಕಗಳನ್ನು ಗಮನಿಸುತ್ತಿದ್ದ ಕೆ ಸುಬ್ರಹ್ಮಣ್ಯಂ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ತ್ರೀರತ್ನ ಚಿತ್ರಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡುವ ಮೂಲಕ ಅಶ್ವಥ್ರನ್ನು ರನ್ನು ಬೆಳ್ಳಿತೆರೆಗೆ ಕರೆತಂದರು ಹೀಗೆ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನಾಗಿ ಕಾಲಿಟ್ಟ ಇವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ತಮ್ಮ ಪೋಷಕ ಪಾತ್ರಗಳ ಮೂಲಕ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಗಾಳಿಗೋಪುರ ಚಿತ್ರ ಇವರ ಪೋಷಕ ನಟನೆಗೆ ಭದ್ರ ಬುನಾದಿ ಹಾಕಿತ್ತು ಅಲ್ಲಿಂದ ಅವರು ಪೋಷಕ ಪಾತ್ರಗಳನ್ನೇ ಮಾಡುವ ನಿರ್ಧಾರವನ್ನು ಮಾಡಿದರು ಅಶ್ವಥ್ ಅವರ ವಿಶೇಷ ಏನು ಅಂದರೆ ನಟನೆಯೇ ಮಾಡದೇ ಇರೋದು ಹೌದು ಇವರು ಎಲ್ಲೂ ಅಭಿನಯವನ್ನೇ ಮಾಡ್ತಿರಲಿಲ್ಲ ಬದಲಾಗಿ ಪ್ರತಿ ಪಾತ್ರವನ್ನು ಧರಿಸಿ ಆ ಪಾತ್ರವೇ ಅವರಾಗಿ ಬಿಡುತ್ತಿದ್ರು ಅವರ ಸಹಜ ನಟನೆಯಿಂದಲೇ ಎಲ್ಲರ ಮನೆ ಮಾತಾದರು ಬಂಗಾರದ ಪಂಜರ ಗೆಜ್ಜೆ ಪೂಜೆ ಮುತ್ತಿನ ಹಾರ ಕಾಮನ ಬಿಲ್ಲು ಚಲಿಸುವ ಮೋಡಗಳು ಹೊಸ ಬೆಳಕು ಭಾಗ್ಯವಂತ ಗೀತ ಹೀಗೆ ಇವರು ಅಭಿನಯಿಸಿದ ಹಲವಾರು ಚಿತ್ರಗಳಲ್ಲಿ ಎಲ್ಲ ತರಹದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇವರು ನಟಿಸಿದ ಚಿತ್ರಗಳಲ್ಲಿನ ಪಾತ್ರಗಳು ನಮ್ಮ ಮೇಲೆ ಪ್ರಭಾವ ಬೀರಿರುವುದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮೆಲ್ಲರ ಹೃದಯದಲ್ಲಿ ಎಂದಿಗೂ ಮಾಸದಂತೆ ಸದಾ ಹಸಿರಾಗಿ ಉಳಿದಿರುವುದು ನಾಗರಹಾವಿನ ಮೇಷ್ಟ್ರು ಗುರು ಶಿಷ್ಯನ ಅಪೂರ್ವ ಸಂಬಂಧ ಬಾಂಧವ್ಯ ಒಬ್ಬ ಸಾಮಾನ್ಯ ಶಿಕ್ಷಕನಿಗೂ ಮಹಾನ್ ಗುರುವಿಗೂ ಇರುವ ವ್ಯತ್ಯಾಸವನ್ನು ಎತ್ತಿ ಹಿಡಿದಿತ್ತು ಈ ಪಾತ್ರ ಪ್ರತಿ ಯುವಕರಿಗೆ ಇಂತಹ ಗುರುವಿನ ಅಗತ್ಯತೆ ಎಂದೆಂದಿಗೂ ಇದೆ ಎಂಬುದನ್ನು ಪ್ರಸ್ತುತಪಡಿಸಿತ್ತು ಹೀಗೆ ನಾಗರಹಾವು ಇವರ ವೃತ್ತಿ ಬದುಕಿನ ಮೈಲಿಗಲ್ಲಾಗಿದೆ ಐವತ್ತು ವರ್ಷಗಳ ಇವರ ನಿರರ್ಗಳ ಚಿತ್ರರಂಗದ ಕಾಯಕದಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ಪಾತ್ರಗಳ ಮೂಲಕ ಜನರ ಬದುಕಿಗೆ ಒಳಿತನ್ನೇ ಹೇಳಿದ್ದಾರೆ ಸಕಾರಾತ್ಮಕ ಚಿಂತನೆಯನ್ನೇ ಬಿತ್ತಿದ್ದಾರೆ ಇವರ ಈ ಕಲಾ ಸೇವೆಗೆ ಮೂರು ರಾಷ್ಟ್ರ ಪ್ರಶಸ್ತಿ ಮೂರು ರಾಜ್ಯ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಎಂಟರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿದೆ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ತಮ್ಮ ಜೀವಮಾನ ಸಾಧನೆಗೆ ಚಿತ್ರರಂಗ ಮೊಟ್ಟ ಮೊದಲ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ ಶಿಸ್ತು ಸಮಯ ಪಾಲನೆ ಪ್ರೀತಿ ಗೌರವ ತುಂಬಿದ ಮಾತುಗಳು ಸೌಜನ್ಯತೆ ತುಂಬಿದ ನಡವಳಿಕೆ ತಾನೂ ಎಲ್ಲರಂತೆ ಸಾಮಾನ್ಯ ಎನ್ನುವ ಅವರ ಭಾವನೆ ಆ ನಗು ಇವರನ್ನು ಉತ್ತುಂಗಕ್ಕೇರಿಸಿದೆ ಇಂದಿಗೂ ಅವರು ನಮ್ಮೆಲ್ಲರ ನೆನಪಿನಾಳದಲ್ಲಿ ಉಳಿಯುವಂತೆ ಮಾಡಿದೆ ಜನವರಿ ಹದಿನೆಂಟು ಎರಡು ಸಾವಿರದ ಹತ್ತು ಈ ಮಹಾನ್ ಚೇತನ ಅಗಲಿದ ದಿನ ಇವರ ಸರಳತೆ ವ್ಯಕ್ತಿತ್ವ ಶ್ರದ್ಧೆ ತುಂಬಿರುವ ನಟನೆಯೊಂದಿಗೆ ಸ್ಫೂರ್ತಿ ತುಂಬುವ ಪಾತ್ರಗಳ ಮೂಲಕ ಇಂದಿಗೂ ನಮ್ಮೆಲ್ಲರ ಜೊತೆ ಜೀವಿಸಿದ್ದಾರೆ ಅವರು ಜೀವಿಸಿದ ಆಲೋಚನೆಯ ಚಿಂತನೆಗಳನ್ನು ನಮ್ಮ ಬದುಕಿನ ಹಾದಿಯಲ್ಲಿ ಅನುಸರಿಸೋಣ ಅನುಸರಿಸಿ ಹಾಗೆಯೇ ಬದುಕೋಣ ಇವರ ಸಿನಿಮಾ ಬದುಕಿನ ಚಿಂತನಾ ಸಾಗರದಲ್ಲಿ ಮಿಂದೆದ್ದು ಪುನೀತರಾದವೆಂದು ಭಾವಿಸುತ್ತಾ ಮುಂದಿನ ಕನ್ನಡ ಕಲಾಕಂಗೆಯ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯ ಮೇರು ಕಲಾವಿದರ ಚಿಂತನೆಯನ್ನು ಹೊತ್ತು ತರುತ್ತೇವೆ ಅಲ್ಲಿಯವರೆಗೂ ನಮ್ಮ ಚಿಂತನಾ ಸಾಗರದಲ್ಲಿ ಮಿಂದೆದ್ದು ಬರೋಣ ನಮಸ್ಕಾರಗಳು ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ